Friends, welcome to the series of top engineering colleges. Friends, ನಾನು video ಮಾಡಿದ್ದೆ top engineering colleges DCT 2023 ಗೋಸ್ಕರನೇ top engineering colleges select ಮಾಡಿಬಿಟ್ಟು ನಾವು ಇದರ ಒಂದು ಲಿಸ್ಟ್ ಮಾಡಿಬಿಟ್ಟು previous video ಅಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಈ document link ನ ಸಹ previous video ನ ಒಂದು description ಅಲ್ಲಿ ಕೊಟ್ಟಿದ್ದೀವಿ ಆ video ನೋಡಿಲ್ಲ ಅಂದ್ರೆ ನೋಡಿ So, this series intention ಏನಪ್ಪ ಅಂತಂದ್ರೆ ಇವಾಗ ನಿಮಗೆ ಟಾಪ್ ಕಾಲೇಜಸ್ ಲಿಸ್ಟ್ ಏನೋ ಸಿಕ್ಕಿದೆ ಬಟ್ ಟಾಪ್ ಕಾಲೇಜಸ್ ಅಲ್ಲಿ ಹೋಗ್ಬಿಟ್ಟು ನೀವು ಒಳ್ಳೆ ರಿಸರ್ಚ್ ನ ಯಾವ ತರ ಮಾಡಬೇಕು ಅಂಡ್ ಬನ್ನಿ ಜೊತೆಯಲ್ಲೇ ನಾವು ರಿಸರ್ಚ್ ಮಾಡಿ ನೋಡೋಣ ಅಂಡ್ ಆ ಕಾಲೇಜಿನ ವೆಬ್ಸೈಟ್ಗೆ ಹೋಗೋಣ ಆ್ಯಂಡ್ ಆ ಕಾಲೇಜಿನ ಲೊಕೇಶನ್ ಆ ಕಾಲೇಜಿನ ಪ್ರತಿಯೊಂದು ಡೀಟೇಲ್ಸು ಯಾವ ಥರ ತೆಗಿಬೇಕು ಆ್ಯಂಡ್ ಯಾವ ಥರ ಅನಾಲಿಸಿಸ್ ಮಾಡಬೇಕು ಅನ್ನೋದನ್ನು ನಾನು ಈ ಪಾರ್ಟಲ್ಲಿ ಹೇಳ್ಕೊಡ್ತೀನಿ ಸೊ ಇದು ವಿಡಿಯೋನ ಒಂದು ವಿಡಿಯೋನ ನಾನು ಆ್ಯಕ್ಚುಲಾಗಿ ಈ ಪ್ರತಿಯೊಂದು ವಿಡಿಯೋನ ಪಾರ್ಟ್ಸ್ ಏನಿರುತ್ತಲ್ವ ಲೈಕ್ ಇವಾಗ ಪಾರ್ಟ್ ನಂಬರ್ ಒನ್ನಲ್ಲಿ ಫಸ್ಟ್ ಕಾಲೇಜ್ ನಾನು ನಿಮಗೆ ತೋರಿಸ್ತೀನಿ ಅದರಲ್ಲಿ ಏನೇನು ಬ್ರ್ಯಾಂಚಸ್ ಬರುತ್ತೆ ಆ ಪರ್ಟಿಕ್ಯುಲರ್ ಕಾಲೇಜ್ಗೆ ಹೋಗ್ಬಿಟ್ಟು ನೋಡಿ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಫಸ್ಟಲ್ಲೇ ಆ ಕಾಲೇಜು ಫಸ್ಟಲ್ಲಿ ನಮಗೆ ವಿ ಟಿ ಯು ಕಾಲೇಜ್ ಇತ್ತು ಸೊ ವಿ ಟಿ ಯು ಕಾಲೇಜಿನ ಒಂದು ವೆಬ್ಸೈಟ್ಗೆ ನಾವು ಬಂದಿದ್ದೀವಿ ಸೊ ಇಲ್ಲಿ ನೀವು ವೆಬ್ಸೈಟಿಗೆ ಬಂದಾಗ ಇಲ್ಲಿ ನೋಡಿ ಫಸ್ಟ್ ಇಲ್ಲಿ ನೀವು ನೋಡ್ಬೋದು ಕಾಲೇಜಲ್ಲಿ ನೀವು 208 ಅಫಿಲಿಯೇಟೆಡ್ ಕಾಲೇಜಸ್ ಇದೆ ಇಲ್ಲಿ ಸೊ 208 ಕಾಲೇಜಸ್ಸು ವಿ ಟಿ ಯು ಆಲ್ ಓವರ್ ಕರ್ನಾಟಕ 208 ಕಾಲೇಜಸ್ಸಲ್ಲಿ ವಿ ಟಿ ಯುನ ಒಂದು ಸಿಲೆಬಸ್ ನಡೀತಾ ಇದೆ ಆ್ಯಂಡ್ ವಿ ಟಿ ಯು ಬಂದುಬಿಟ್ಟು 25 ಇಯರ್ಸಿಂದ ನಡೀತಾ ಇರುವಂತಹ ಒಂದು ಕಾಲೇಜು ಬೋತ್ ಟೆಕ್ನಿಕಲ್ ಆಗಲಿ ಇಂಜಿನಿಯರಿಂಗ್ ಆಗಲಿ ಇದರ ಒಂದು ಬ್ರಾಂಚಸ್ ಎಲ್ಲ 25 ಇಯರ್ಸಿಂದ ನಡೀತಾ ಇದೆ ಆ್ಯಂಡ್ ಇದರಲ್ಲಿ 3 lakh ಸ್ಟೂಡೆಂಟ್ಸ್ ಪ್ರೆಸೆಂಟಾಗಿ ಸ್ಟಡಿ ಮಾಡ್ತಿದ್ದಾರೆ ಆ್ಯಂಡ್ ಇದೇ ಥರ ನೀವು ಇದರ ಒಂದು ವಿಷನ್ ಮಿಷನ್ ಎಲ್ಲ ನೀವು ನೋಡ್ಬೋದು ಆ್ಯಂಡ್ ಆನರಬಲ್ ವೈಸ್ ಚಾನ್ಸ್ಲರ್ ಇವ್ರದ್ದು ಸಹ ಮೆಸೇಜ್ನ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಅದಾದಮೇಲೆ ಇದೆಲ್ಲ ನಿಮ್ಗೆ ಬೇಕಾಗಿರಲ್ಲ ನೆಕ್ಸ್ಟು ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ನಿಮಗೆ ಎಷ್ಟು ಡಿಪಾರ್ಟ್ಮೆಂಟ್ಸ್ ಇದೆ ನೀವು ಯಾವುದರಲ್ಲಿ ನೀವು ಜಾಯ್ನ್ ಆಗೋಕ್ಕೆ ಅದು ನಿಮ್ಮ ಮೇಲೆ ಡಿಪೆಂಡು ಯಾವುದ್ರ ಮೇಲೆ ನೀವು ಜಾಯ್ನ್ ಆಗಬೇಕು ಅಂತ ಹೇಳಿಬಿಟ್ಟು ವಿ ಟಿ ಯು ಡಿಪಾರ್ಟ್ಮೆಂಟ್ಸ್ ನೋಡಿದ್ರೆ ಇಲ್ಲೆಲ್ಲ ಡಿಪಾರ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ ಏರೋಸ್ಪೇಸ್ ಇಂಜಿನಿಯರಿಂಗು ಅಪ್ಲೈಡ್ ಸೈನ್ಸ್ ಅಂತೆಲ್ಲ ಹೇಳಿಬಿಟ್ಟು ಬಟ್ ನಿಮಗೆ ಇದು ಬೇಕಾಗಿಲ್ಲ ಇನ್ನು ನಾನು ನಿಮಗೆ ಡಿಪಾರ್ಟ್ಮೆಂಟ್ಸ್ ತೋರಿಸ್ತೀನಿ ನೋಡಿ ಇದರಲ್ಲೇ ನಿಮಗೆ ಇಲ್ಲಿ ಡಿಪಾರ್ಟ್ಮೆಂಟ್ ಸಿಗುತ್ತೆ ಸ್ಟೂಡೆಂಟ್ ಕಾರ್ನರ್ಸಲ್ಲಿ ನೀವು ಯು ಜಿ ಸ್ಕೀಮ್ ಆ್ಯಂಡ್ ಸಿಲೆಬಸ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಬ್ರ್ಯಾಂಚಸ್ ಎಲ್ಲ ಇಲ್ಲಿ ಸಿಗುತ್ತೆ ಎಷ್ಟು ಬ್ರ್ಯಾಂಚಸ್ ಇರುತ್ತೆ ಅಂತೆಲ್ಲ ಹೇಳಿಬಿಟ್ಟು ನೋಡಿ ಫ್ರೆಂಡ್ಸ್ ಇಲ್ಲಿ ಸ್ಟ್ರೀಮ್ ವೈಸ್ ಯು ಜಿ ಪ್ರೋಗ್ರಾಮ್ಸ್ ಅಂತಿದೆಯಲ್ವ ಇದ್ರ ಪಕ್ಕದಲ್ಲಿ ಕ್ಲಿಕ್ ಹಿಯರ್ ಅಂತಿದೆ ಇದನ್ನ ಕ್ಲಿಕ್ ಮಾಡಿ ನಿಮಗೆ ಒಂದು PDF ಡೌನ್ಲೋಡ್ ಆಗುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು PDF ಫೈಲಲ್ಲಿ ಓಪನ್ ಮಾಡ್ಕೊಳ್ಳಿ ಅದನ್ನು ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಹತ್ರ ಒಂದು PDF ಡೌನ್ಲೋಡ್ ಆಗುತ್ತೆ ಈ PDF ಅಲ್ಲಿ ನೀವು ವಿ ಟಿ ಅಲ್ಲಿ ಯಾವ್ಯಾವ ಬ್ರಾಂಚಸಲ್ಲಿ ಮತ್ತು ಯಾವ್ಯಾವ ಸಬ್ ಬ್ರಾಂಚಸಲ್ಲಿ ಸೇರ್ಬೋದು ಆ್ಯಂಡ್ ನಿಮಗೆ ಏನರಲ್ಲಿ ಇಂಟ್ರೆಸ್ಟ್ ಇದೆ ಆರ್ ನಿಮಗೆ ಆ ಒಂದು ಪರ್ಟಿಕ್ಯುಲರ್ ಸಬ್ ಬ್ರಾಂಚ್ ಆರ್ ಬ್ರಾಂಚ್ ಅಂದರೆ ಇಂಟ್ರೆಸ್ಟ್ ಬರುತ್ತೋ ಇಲ್ಲೋ ಅದು ನಿಮ್ಮ ಮೇಲೆ ಡಿಪೆಂಡು ಬಟ್ ನೀವು ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಸ್ಟ್ರೀಮಲ್ಲಾಗಲಿ ಆರ್ ಬೇರೆ ಯಾವುದೇ ಬ್ರಾಂಚಲ್ಲಿ ಯಾವುದೇ ಸ್ಟ್ರೀಮ್ ಆಗಲಿ ಆರ್ ಯಾವುದೇ ಒಂದು ಸಬ್ ಸ್ಟ್ರೀಮ್ ಆಗಲಿ ಅದನ್ನು ನೀವಿಲ್ಲಿ ನೋಡ್ಬೋದು ನೋಡಿ ಸಿವಿಲ್ ಇಂಜಿನಿಯರಿಂಗಲ್ಲಿ 5 ಸಬ್ ಸ್ಟ್ರೀಮ್ಸ್ ಇದೆ ಫಸ್ಟ್ ಬಂದುಬಿಟ್ಟು ಸಿವಿಲ್ ಇಂಜಿನಿಯರಿಂಗೇ ಒಂದು ಸ್ಟ್ರೀಮು ಅದಾದಮೇಲೆ ಸೆರಾಮಿಕ್ಸ್ ಆ್ಯಂಡ್ ಸಿಮೆಂಟ್ ಟೆಕ್ನಾಲಜಿ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟು ಫೋರ್ತ್ ಪ್ಲೇಸಲ್ಲಿ ಎನ್ವಿರಾನ್ಮೆಂಟ್ ಇಂಜಿನಿಯರಿಂಗು ಅದಾದಮೇಲೆ ಮೈನಿಂಗ್ ಇಂಜಿನಿಯರಿಂಗ್ ಇದೆ ಸಿವಿಲ್ ಇಂಜಿನಿಯರಿಂಗಲ್ಲಿ 5 ಸಬ್ ಬ್ರಾಂಚಸ್ಸು ಅದಾದಮೇಲೆ CSEL ನೋಡಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗಲ್ಲಿ 16 ಸಬ್ ಬ್ರಾಂಚಸ್ ಇದೆ ಇದರಲ್ಲಿ ನೋಡೋಣ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಒಂದಿದೆ ಅದಾದಮೇಲೆ ಕಂಪ್ಯೂಟರ್ ಇಂಜಿನಿಯರಿಂಗ್ ಅಂತ ಹೇಳಿಬಿಟ್ಟು ಇನ್ನೊಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸು ಥರ್ಡ್ ಪ್ಲೇಸಲ್ಲಿ ಫೋರ್ತಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷೀನ್ ಲರ್ನಿಂಗು ಫಿಫ್ತ್ ಪ್ಲೇಸಲ್ಲಿ ಬಯೋಟೆಕ್ನಾಲಜಿ ಸಿಕ್ಸ್ತ್ ಪ್ಲೇಸಲ್ಲಿ ಕಂಪ್ಯೂಟರ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಇದೆ ಸೆವೆಂತ್ ಪ್ಲೇಸಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್ಸ್ ಇದೆ ಏಯ್ತ್ ಪ್ಲೇಸಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್ ಇದೆ ನೈನ್ತ್ ಪ್ಲೇಸಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು IoT ಅಂತ ಹೇಳಿಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ಬ್ರ್ಯಾಕೆಟಲ್ಲಿ ಆ್ಯಂಡ್ ಅದಾದಮೇಲೆ 10th ಪ್ಲೇಸಲ್ಲಿ CSE ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗಲ್ಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷೀನ್ ಲರ್ನಿಂಗ್ ಅಂತ ಹೇಳಿಬಿಟ್ಟು ಇದೆ ಅದಾದಮೇಲೆ 11th ಪ್ಲೇಸಲ್ಲಿ CSEಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿಬಿಟ್ಟು ಒಂದಿದೆ ಅದಾದಮೇಲೆ 12th ಪ್ಲೇಸಲ್ಲಿ CSE ಅಂಡರು ಸೈಬರ್ ಸೆಕ್ಯೂರಿಟಿ ಅಂತ ಹೇಳಿಬಿಟ್ಟು ಇದು ಒಂದು ಸಬ್ ಸ್ಟ್ರೀಮ್ ಇದೆ ನೀವು ಈ ಒಂದು ಸಬ್ ಸ್ಟ್ರೀಮ್ನ ಸೆಲೆಕ್ಟ್ ಮಾಡಿಕೊಂಡೆ ಅದರಲ್ಲೇ ನೀವು ಒಂದು ಡಿಗ್ರಿನ ಕಂಪ್ಲೀಟ್ ಮಾಡಿಬಿಡ್ತೀರಾ ಯಾವುದಾದ್ರೂ ಒಂದು ಸಬ್ ಸ್ಟ್ರೀಮ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಅದಾದಮೇಲೆ CSEಯಲ್ಲೇ ಡೇಟಾ ಸೈನ್ಸ್ ಇದೆ CSEಯಲ್ಲೇ IoT ಆ್ಯಂಡ್ ಸೈಬರ್ ಸೆಕ್ಯೂರಿಟಿ ಇನ್ಕ್ಲೂಡಿಂಗ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ಹೇಳಿಬಿಟ್ಟು ಇದೆ ಡೇಟಾ ಸೈನ್ಸ್ ಇದೆ ಇನ್ಫಾರ್ಮೇಷನ್ ಸೈನ್ಸ್ ಇದೆ ನೋಡಿ CSEಯಲ್ಲಿ ಇಷ್ಟೊಂದು ಸಬ್ ಬ್ರಾಂಚಸ್ ಇದೆ ನೀವು ನೋಡಿಕೊಂಡು ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟು ಇನ್ ಕೇಸ್ ನಿಮಗೆ ಹೊಸ ಇಂಟ್ರೆಸ್ಟ್ ಡೆವಲಪ್ ಆದರೆ ಆ ಇಂಟ್ರೆಸ್ಟ್ನ ಆ ಪ್ಯಾಷನ್ನ ನೀವು ಫಾಲೋ ಮಾಡ್ಬೋದು ಅದೇ ಥರ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಸ್ಟ್ರೀಮಲ್ಲಿ ನೀವು ನೋಡ್ಬೋದು 9 ಸಬ್ ಬ್ರಾಂಚಸ್ ಇದ್ದಾವೆ. ಇದರಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಒಂದಿದೆ, ಬಯೋಮೆಡಿಕಲ್ ಇಂಜಿನಿಯರಿಂಗ್ ಅಂತ ಹೇಳ್ಬಿಟ್ಟು ಇನ್ನೊಂದಿದೆ, ಅದಾದಮೇಲೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟೇಷನ್ ಇಂಜಿನಿಯರಿಂಗ್ ಅಂತ ಹೇಳ್ಬಿಟ್ಟು ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅಂತ ಹೇಳ್ಬಿಟ್ಟು ಇದೆ, ಇಂಡಸ್ಟ್ರಿಯಲ್ IoT ಅಂತ ಹೇಳ್ಬಿಟ್ಟು ಒಂದು ಬ್ರ್ಯಾಂಚ್ ಇದೆ, ಸಬ್ ಬ್ರ್ಯಾಂಚು, ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂತ ಹೇಳ್ಬಿಟ್ಟು ಇದೆ, ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗಲ್ಲಿ ಇದರಲ್ಲಿ VLSI ಡಿಸೈನ್ ಆ್ಯಂಡ್ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಅಂತ ಹೇಳ್ಬಿಟ್ಟು ಒಂದು ಸಬ್ ಬ್ರ್ಯಾಂಚ್ ಇದೆ. ಇದರಲ್ಲಿ 9 ಸಬ್ ಬ್ರ್ಯಾಂಚಸ್ ಆಯಿತು. ನೆಕ್ಸ್ಟ್ ಅದಾದಮೇಲೆ ನೋಡೋಣ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಫಸ್ಟು, ಅದಾದಮೇಲೆ ಏರೋಸ್ಪೇಸ್ ಇಂಜಿನಿಯರಿಂಗು, ಅಗ್ರಿಕಲ್ಚರಲ್ ಇಂಜಿನಿಯರಿಂಗು, ಆಟೋಮೇಷನ್ ಆ್ಯಂಡ್ ರೋಬೋಟಿಕ್ಸ್ ಅಂತ ಹೇಳ್ಬಿಟ್ಟು ಇದೆ, ಆಟೋಮೊಬೈಲ್ ಇಂಜಿನಿಯರಿಂಗ್ ಸಹ ಇದೆ, ಕೆಮಿಕಲ್ ಇಂಜಿನಿಯರಿಂಗ್ ಸಹ ಇದೆ, ಇಂಡಸ್ಟ್ರಿಯಲ್ ಆ್ಯಂಡ್ ಪ್ರೊಡಕ್ಷನ್ ಇಂಜಿನಿಯರಿಂಗು, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟು, ಮ್ಯಾನುಫ್ಯಾಕ್ಚರಿಂಗ್ ಸೈನ್ಸ್. ಇದರಲ್ಲಿ ಸುಮಾರು ನಿಮಗೆ 20 ಸಬ್ ಬ್ರಾಂಚಸ್ ಸಿಗುತ್ತೆ. ಈ ಲಿಸ್ಟ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡಿ. ಆ್ಯಂಡ್ ನಿಮಗೇನಾದರೂ ಈ ಲಿಸ್ಟು ಈ ಎಲ್ಲ ಪರ್ಟಿಕ್ಯುಲರ್ ಸಬ್ ಬ್ರಾಂಚಸ್ ಯಾವ ಥರ ಇರುತ್ತೆ, ಇದ್ರ ಮೇಲೆ ಸಹ ನಿಮಗೆ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಡಿಯೋ ಬೇಕಂತಂದರೆ ನಮಗೆ ಕಮೆಂಟ್ ಸೆಷನಲ್ಲಿ ತಿಳಿಸಿ. ನಾವು ಪ್ರತಿಯೊಂದು ಬ್ರಾಂಚ್ ಮೇಲೂ ವೀಡಿಯೋಸ್ನ ತರೋಕ್ಕೆ ಟ್ರೈ ಮಾಡ್ತೀವಿ ಫ್ರೆಂಡ್ಸ್. ಸೊ ಇಷ್ಟು ನಿಮ್ಮ ಎಲ್ಲ ಒಂದು ಸ್ಟ್ರೀಮ್ಸ್ ಆ್ಯಂಡ್ ಸಬ್ಸ್ಟ್ರೀಮ್ಸ್ನ ನೀವು ನೋಡ್ಬೋದು. ವಿ ಟಿ ಅಂಡರು ನಿಮಗೆ ಯಾವ್ಯಾವ ಸಬ್ಸ್ಟ್ರೀಮ್ನ ನಿಮಗೆ ಓಪನ್ ಮಾಡಿದ್ದಾರೆ DCET ಅಂಡರ್ ಅಂತ ಹೇಳಿಬಿಟ್ಟು ನಿಮ್ಗೆ ಗೊತ್ತಾಗಬೇಕಂತಂದರೆ ಅದು ಜಸ್ಟ್ ಆಪ್ಷನ್ ಎಂಟ್ರಿಯಲ್ಲೇ ನಿಮಗೆ ಗೊತ್ತಾಗೋದು. ಸೊ ಆಪ್ಷನ್ ಎಂಟ್ರಿ ತನಕ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಇಷ್ಟು ನಿಮಗೆ ಬ್ರಾಂಚಸ್ಸು ಸಬ್ ಬ್ರಾಂಚಸ್ ಸಿಕ್ಕಿದೆ VTO ಅಂಡರು. ಸೊ VTO ಅಲ್ಲೇ ನಿಮಗೆ ಇಷ್ಟೊಂದು ಸುಮಾರು ಮೋರ್ ದೆನ್ ನಾವು ಟೋಟಲ್ ಹೇಳಬೇಕಂತಂದರೆ ನಾನು ನಿಮಗೆ ಹೇಳ್ತೀನಿ ನೋಡಿ. ಇದರಲ್ಲಿ ನೀವು ನೋಡಿದ್ರೆ ನೀವು ಟೋಟಲ್ ನಿಮಗೆ ಟೋಟಲ್ 52 ಬ್ರ್ಯಾಂಚಸ್ಸು ಸಬ್ ಬ್ರ್ಯಾಂಚಸ್ ಇದೆ. ಎಲ್ಲ ಸೇರಿಸಿ ಓವರ್ ಆಲ್ 52 ಬ್ರ್ಯಾಂಚಸ್ಸು ಮತ್ತು ಸಬ್ ಬ್ರ್ಯಾಂಚಸ್ ಇದೆ. ನಿಮಗೆ ಇಷ್ಟ ಬಂದಿರೋಂಥ ಒಂದು ಬ್ರ್ಯಾಂಚ್ ಮತ್ತು ಸಬ್ ಬ್ರ್ಯಾಂಚಲ್ಲಿ ನೀವು ಜಾಯಿನ್ ಆಗ್ಬೋದು. ನಿಮಗೆ ಯಾವ್ಯಾವ ಬ್ರ್ಯಾಂಚ್ ಮತ್ತು ಯಾವ್ಯಾವ ಸಬ್ ಬ್ರ್ಯಾಂಚ್ನ ನಿಮಗೆ ಓಪನ್ ಮಾಡಿದ್ದಾರೆ, DCET ಅಡ್ಮಿಷನ್ಸ್ಗೆ ಓಪನ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನಿಮಗೆ ಆಪ್ಷನ್ ಎಂಟ್ರಿಯಲ್ಲೇ ಗೊತ್ತಾಗುತ್ತೆ. ಅದರಲ್ಲಿ ನಾವು ನಿಮಗೆ ಆವಾಗೂ ವಿಡಿಯೋ ಮಾಡ್ತೀವಿ. ಆ್ಯಂಡ್ ಇದೇ ಥರ ಪ್ರತಿಯೊಂದು ಬ್ರ್ಯಾಂಚ್ ಆ್ಯಂಡ್ ಸಬ್ ಬ್ರ್ಯಾಂಚ್ ಮೇಲೂ ನೀವು ಏನೇನು ಸ್ಟಡಿ ಮಾಡ್ತೀರಾ ಅನ್ನೋದನ್ನೆಲ್ಲ ನೀವೇ ನಿಮ್ಮಷ್ಟಿಗೆ ನೀವೇ ಅನಲೈಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟು ಈ ವೆಬ್ಸೈಟಲ್ಲಿ ನೀವು ಇನ್ನೂ ಏನೇನು ತಿಳ್ಕೊಬೋದು ಅಂತಂದರೆ ಅಬೌಟ್ VTO ಸಿಗುತ್ತೆ. ಆ್ಯಂಡ್ ಎಕ್ಸಾಮಿನೇಷನ್ ಬಗ್ಗೆ ಎಕ್ಸಾಮಿನೇಷನ್ ಗೈಡ್ಲೈನ್ಸ್, ರಿಸಲ್ಟ್ಸ್ ಎಲ್ಲ ಇದೆ. ಇದೆಲ್ಲ ನೀವು VTOಗೆ ಜಾಯ್ನ್ ಆದಮೇಲೆ ಬೇಕಾಗಿರೋದು ನಿಮಗೆ. ಅದಾದಮೇಲೆ ಆನ್ಲೈನ್ ಡಿಗ್ರಿ ಇದೆಲ್ಲ ನಿಮಗೆ ಇವಾಗ ಬೇಕಾಗಿಲ್ಲ. ಸ್ಟೂಡೆಂಟ್ ಕಾರ್ನರಲ್ಲಿ ನಿಮ್ಮ ಸ್ಟೂಡೆಂಟಿನ ಒಂದು ಏನೇನು ನಿಮಗೆ ಬೇಕೆಲ್ಲ ಮಾಡೆಲ್ ಕ್ವೆಶ್ಚನ್ ಪೇಪರ್ಸು, ಸ್ಕೀಮ್ ಆಗಲಿ, ಸಿಲೆಬಸ್ ಆಗಲಿ ಇವೆಲ್ಲ ಸಿಗುತ್ತೆ. ಇವೆಲ್ಲ ನೀವು ಜಾಯ್ನ್ ಆದಮೇಲೆ ಬೇಕಾಗಿರೋದು. ಆ್ಯಂಡ್ ಸ್ಪೋರ್ಟ್ಸ್, ಲೈಬ್ರರಿ ಇದರಲ್ಲಿ ಕಾಂಟ್ಯಾಕ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದೆಲ್ಲ ನಿಮ್ಗೆ ಬೇಕಾಗಿಲ್ಲ. ಸೊ VTOಲ್ಲಿ ನಿಮಗೆ ಮೇನ್ ನಿಮ್ಗೆ ಬೇಕಾಗಿರೋಂತಹ ಅನಾಲಿಸಿಸ್ನ ನಾನು VTOಲ್ಲಿ ಮಾಡಿಕೊಟ್ಟಿದ್ದೀನಿ. ಸೊ ಇದೇ ಥರ ನಾನು ಬೇರೆ ಕಾಲೇಜಲ್ಲೂ ಇನ್ನು ಈ ಸೀರೀಸಿನ ಪಾರ್ಟ್ಸಲ್ಲಿ ನಾನು ನಿಮಗೆ ವೇರಿಯಸ್ ಕಾಲೇಜಸ್ಸಿನ ಒಂದು ಅನಾಲಿಸಿಸ್ ಆ್ಯಂಡ್ ಡೀಟೇಲ್ಸ್ನ ನಾನು ನಿಮ್ಮವ್ರಿಗೂ ತಲುಪಿಸ್ತೀನಿ. ಸೊ ನಮ್ಮ ಒಂದು ಎಲ್ಲ ಸೀರೀಸ್ನ ನೀವು ನೋಡ್ತಾಯಿರಿ. ಸೊ ಫ್ರೆಂಡ್ಸ್, ಇದರಲ್ಲಿ VTOಲ್ಲಿ ಇಷ್ಟೇ. ಅಬೌಟ್ VTOಲ್ಲಿ ನೀವು ನೋಡಬೇಕಂದ್ರೆ ನಿಮಗೆ ಏನಿಲ್ಲ. ಸೊ ಇಷ್ಟೇ ಈ ವಿಡಿಯೋಲಿ. ಇನ್ನು ನಮ್ಮ ಸೀರೀಸ್ಗೆ ನೀವು ವೆಯ್ಟ್ ಮಾಡಿ. ಎಲ್ಲ ಸೀರೀಸು ಮಾಡಿ ನಾನು ನಿಮಗೆ ವೀಡಿಯೋಸ್ನ ಡೈಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋಲಿ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.